ರಾಮೇಗೌಡರು ಕೆಲಸ ಮಾಡಿರೋ ವಿಚಾರ ಪಟ್ಟಿ ಇಟ್ಕೊಂಡ್ರೆ ಪಟ್ಟಿ ಮುಗಿಯಲ್ಲ, ದೊಡ್ಡ ದೊಡ್ಡ ಪಟ್ಟಿ ಇದೆ. ಹೆಸರು ಹೇಳ್ತಾವ್ರೆ ತುಂಬ ದೊಡ್ಡದಿದೆ, ಬಟ್ ಇಷ್ಟೆಲ್ಲ ಮಾಡಿದ್ರು ಕೂಡ ಇಷ್ಟು ವರ್ಷ ಆಯಿತು, ಯಾಕಂದ್ರೆ ಕಡೆ ಆಗಲೇ ಹೇಳಿದೆ 13 ಚುನಾವಣೆ ಇಂಡಿಪೆಂಡೆಂಟ್ ನಿಂತು ಚುನಾವಣೆಯನ್ನು ಸೋತ್ರಿ, 18ರಲ್ಲಿ ಯಾಕೆ ನಿಂತ್ಕೊಳ್ಳಿಲ್ಲ ಚುನಾವಣೆಗೆ ಅಂತ. ಸರ್, ನಾನು 2004ರಲ್ಲೇ ಟಿಕೆಟ್ ಕೇಳಿದೆ, ನಾಲ್ಕರಲ್ಲೇ ಟಿಕೆಟ್ ಕೇಳಿದೆ. ಎಜುಕೇಟೆಡ್ ಯಾಕೆ ಮಾಡಬಾರ್ದು ಅಂತೇಳಿ 2004ರಲ್ಲೇ ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಲೂರಿನಲ್ಲಿ ಒಂದು ದೊಡ್ಡ ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳು ಹುಟ್ಟಿದಬ್ಬ ಮಾಡಿದ್ವಿ, 70,000 ಜನ ಸೇರಿಸಿದ್ವಿ ಅವಾಗ. ಅವತ್ತೇ ನಂಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು, ಎಲ್ಲ ಬಹಳ ಹೇಳಿದ್ರು ರಾಮೇಗೌಡರಿಗೆ ಟಿಕೆಟ್ ಕೊಡಿ, ಗೆಲ್ತಾರೆ ಒಬ್ಬ ಎಜುಕೇಟೆಡ್ ಅಂತೇಳಿ. ಕೊಡ್ತೀನಿ ಅಂದ್ರೂ ಟಿಕೆಟ್ ಕೊಡಲಿಲ್ಲ, ಅವಾಗ ಹೋಯ್ತು. ಆಮೇಲೆ 2008ರಲ್ಲಿ ಬಹಳ ಟ್ರೈ ಮಾಡಿದೆ, ಅವತ್ತು ನಮಗೆ ಸಿಗಲಿಲ್ಲ. ಯಾಕಂದ್ರೆ ಎಲ್ಲ ಪಾರ್ಟಿಗಳವರು ನಮ್ಮಂತ ಎಜುಕೇಟೆಡ್ ಸಪೋರ್ಟ್ ಮಾಡಲ್ಲ. ಈಗ ನಾನು ಸುರತ್ಕಲ್ನಿಂದ ಇಂಜಿನಿಯರಿಂಗ್ ಮಾಡಿ ಬಂದಿರ್ತಕ್ಕಂಥನು, ಅಂತ ಕಾಲೇಜುಗಳಲ್ಲಿ ಓದು ಬಂದವ್ರು ರಾಜಕಾರಣಕ್ಕೆ ಬರೋದೇ ರೇರ್. IIT NIT ಓದಿರ್ತಕ್ಕಂಥವ್ರು ಎಷ್ಟು ಜನ ರಾಜಕಾರಣಕ್ಕೆ ಬರ್ತಾರೆ ಹೇಳಿ? ಬಂದವ್ರನ್ನ ಅಟ್ಲೀಸ್ಟ್ ಉಳಿಸ್ಕೊಬೇಕಲ್ಲ ಈ ಪಾರ್ಟಿಗಳು. ನಾವು ದುಡ್ಡು ಮಾಡಕ್ ಬಂದಿರೋರಲ್ಲ, ಸರ್ವಿಸ್ ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು, ಬಡವ್ರಿಗೆ ಅನುಕೂಲ ಮಾಡಬೇಕು, ಎಜುಕೇಶನ್ ಡೆವಲಪ್ ಮಾಡಬೇಕು. ಈಗ ನಾವು ಏನು ಕೊಡೋಕ್ಕಾಗಲಿಲ್ಲ ಅಂದರೂ ಎಜುಕೇಷನ್ ಕೊಟ್ಟರೆ ಒಂದು ಮಗು ಅವ್ರ ಲೈಫ್ ಇರೋವರೆಗೂ ಆ ಎಜುಕೇಷನ್ ಅವ್ರ ಜೊತೆ ಇರ್ತದೆ. ಇವತ್ತು ನಾವೇನೋ ಒಂದು ಕೊಟ್ಟರೆ ಅದನ್ನು ಖರ್ಚು ಮಾಡಾಕ್ತಾರೋ ಇಲ್ಲ ತಿಂದಾಕ್ತಾರೆ ಹೋಗ್ತದೆ, ಆಸ್ತಿ ಕೊಟ್ಟರು ಇರಲ್ಲ. ಅದು ಎಜುಕೇಷನ್ ಕೊಟ್ಟರೆ ಅವ್ನು ಬದುಕಿರೋವರೆಗೂ ಅವ್ನ ಜೊತೆ ಇರ್ತದೆ. ಇವತ್ತು ಎಷ್ಟೋ ಜನ ನಾನು ಈಗ ಮದುವೆಗಳಿಗೆ ಹೋಗ್ತೀನಿ, ಅಲ್ಲಿ ಇಲ್ಲಿ ಎಲ್ಲೋದ್ರೂ ಹೇಳ್ತಾರೆ, ಯಾವ ಬ್ಯಾಂಕ್ಗಳಿಗೆ ಹೋಗಲಿ, ಯಾವ ಆಫೀಸ್ಗಳಿಗೆ ಹೋಗಲಿ, ಸರ್ ನಾವೆಲ್ಲ ನಿಮ್ಮ ಹತ್ರ ಬುಕ್ಸ್ ತೊಗೊಂಡು ಓದಿದ್ವಿ, ನಿಮ್ಮ ಹತ್ರ ಬುಕ್ಸ್ ತೊಗೊಂಡು ಹೋಗಿ ಇವತ್ತು ನಾವು ಹಿಂಗಿದ್ದೀವಿ, ತುಂಬ ತುಂಬ ಜನ ಇದು ಮಾಡ್ತಾರೆ. ಅದರಿಂದ ಎಜುಕೇಷನ್ಗೆ ತುಂಬ ಸಪೋರ್ಟ್ ಮಾಡಬೇಕು ಅನ್ನೋದೊಂದು ನಮ್ಮ ಕಲ್ಪನೆ. ಎಸ್, ರಾಮೇಗೌಡರು ಕಂಪ್ಲೀಟಾಗಿ ವಿಷಯ ಹೇಳ್ತಾರೆ, ಎಜುಕೇಟೆಡ್ ಮಾಡಬೇಕು, ಎಜುಕೇಷನ್ ಕೊಡಬೇಕು, ಹೆಲ್ತು ಮತ್ತು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಈ ಬಗ್ಗೆ ಕೆಲಸ ಮಾಡಿದ್ದೀನಿ ಅಂತ. ಒಂದು ಸ್ಪಷ್ಟತೆ ಏನು ಅಂತಂದರೆ ಗೊತ್ತು, ಈಗ ಮಾಲೂರು ಚುನಾವಣಾ ರಾಜಕಾರಣ ನಿಮ್ಗಾಗಲೇ ವಸ್ತೇನಲ್ಲ, ಹಳೇದಿ ನೀವು ಅವತ್ತೇ ಹೇಳಿದಲ್ಲ, MLA ಟಿಕೆಟೇ ಕೇಳಿದ್ದೆ, ನಂತರ ಜಿಲ್ಲಾ ಪಂಚಾಯತ್ ಬಂದೆ, ಯಾಕೆ ಇಂಡಿಪೆಂಡೆಂಟ್ ನಿಂತ್ರಿ ಅಂತ ಹೇಳಿದ್ರಿ, ನಂತರ ಏನಾಯಿತು ಅಂತ ಎಲ್ಲ ಸ್ಪಷ್ಟವಾಗಿ ಹೇಳಿದ್ರಿ.